ರಾಮ ಮಂದಿರ ವಿಷಯದಲ್ಲಿ ಕರ್ನಾಟಕ ಅದರಲ್ಲೂ ಮೈಸೂರು ಸದ್ದು ಮಾಡ್ತಾ ಇದೆ. ಇದಾಗಲೇ ರಾಜ್ಯದಿಂದ ರಾಮ ಮಂದಿರಕ್ಕಾಗಿ ಕಬ್ಬಿಣ, ಕಲ್ಲು, ಗಂಟೆ ಸೇರಿದಂತೆ ನಾನಾ ವಸ್ತುಗಳು ಹೋಗಿವೆ. ಆದರೆ ಇದೀಗ ಗರ್ಭಗುಡಿಯಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಹ ರಾಮಲಲ್ಲಾ ಪ್ರತಿಮೆ ಈ ಕನ್ನಡದ ನೆಲದಾಗಲಿದ್ದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಹಾಗಾದ್ರೆ ಆ ಪ್ರತಿಮೆ ಕೆತ್ತಿದ್ಯಾರು? ಅವರಿಗೆ ಒಲಿದಿದ್ದಂತಹ ದೈವಶಕ್ತಿ, ಆ ಪ್ರತಿಮೆಯ ಶಿಲೆಯ ಕಲ್ಲು ಅದೆಲ್ಲಿಯದ್ದು? ಅಯೋಧ್ಯೆಯ ರಾಮ ಮಂದಿರಕ್ಕೂ ಕೆತ್ತಲಾದ ಮೈಸೂರಿನ ಶಿಲೆಗೂ ಅದೆತ್ತಣದಿಂದೆತ್ತಣ ಸಂಬಂಧ? ಅದೆಲ್ಲವನ್ನ ಸವಿವರವಾಗಿ ನೋಡೋಣ, ಬನ್ನಿ. ರಾಮ ಮಂದಿರ ಗರ್ಭಗುಡಿಯಲ್ಲಿ ಕನ್ನಡಿಗ ಕೆತ್ತಿದ ವಿಗ್ರಹ, ಆ ಮೂರು ರಾಮಲಲ್ಲಾ ಪ್ರತಿಮೆ ಕನ್ನಡಿಗ ಕೆತ್ತಿದ್ದೇ ಫೈನಲ್ ಆಯ್ತಾ? ದೈವ ಕಳೆ ಬಾಲಪ್ರಭೆ, ಐದರ ಬಾಲರಾಮನ 51 ಇಂಚು ಪ್ರತಿಮೆ ಈ ವಿಗ್ರಹ ಮಾತನಾಡುತ್ತೆ. ಆಯ್ಕೆಗಾರರೇ ಅಚ್ಚರಿ ವ್ಯಕ್ತಪಡಿಸಿದ್ದೇಕೆ? ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದು ಕೇವಲ 22 ದಿನಗಳು ಅದೇಗೆ ಉರುಳಿ ಹೋಗಲಿದೆಯೋ ಅಂತ ರಾಮನ ಭಕ್ತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದೆಷ್ಟೋ ಶತಮಾನಗಳ ಕನಸು ನನಸಾಗೋ ದಿನ ಹತ್ತಿರವಾಗ್ತಾ ಇದ್ದು ಇಡೀ ದೇಶ ಅಂದು ಸಂಭ್ರಮಿಸೋಕೆ ತುದಿಗಾಲಲ್ಲಿ ನಿಂತಿದೆ. ಅದರಲ್ಲೂ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೆಲೆಯೂರಲಿರುವ ರಾಮಲಲ್ಲಾ ಮೂರ್ತಿಯಂತೂ ಇದೀಗ ಹೆಚ್ಚು ಸೌಂಡ್ ಮಾಡ್ತಾ ಇದ್ದು ಈ ಮೂಲಕ ಮೈಸೂರು ಮಿರಮಿರ ಅಂತ ಸಂಭ್ರಮಿಸೋ ಕ್ಷಣಗಳು ಹತ್ತಿರವಾಗಿದೆ. ರಾಮನ ಬಾಲಮೂರ್ತಿಯೇ ರಾಮಲಲ್ಲಾ ಮೂರ್ತಿ. ಇದಾಗಲೇ ರಾಮಲಲ್ಲಾ ಮೂರ್ತಿ ಇದೆ, ಅದು ಕೂಡ 27 ವರ್ಷಗಳ ಕಾಲ ಅಜ್ಞಾತವಾಸ ಕಳೆದುಕೊಂಡು ಭವ್ಯ ಮಂದಿರದ ಗರ್ಭಗುಡಿ ಸೇರುತ್ತಿದೆ. ಇನ್ನು ಈ ರಾಮಲಲ್ಲಾ ಮೂರ್ತಿ ಬಹಳ ವಿಶೇಷವಾದ ಕಾರಣ ಜನವರಿ 22ರಂದು ಪ್ರಧಾನಿ ಮೋದಿಯವರು ಖುದ್ದು ಶಿಷ್ಟಾಚಾರವನ್ನೆಲ್ಲ ಬದಿಗೊತ್ತಿ 500 ಮೀಟರ್ ದೂರ ಕಾಲ್ನಡಿಗೆಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ತಂದು ಪ್ರತಿಷ್ಠಾಪಿಸಲಿದ್ದಾರೆ. ಈ ವೇಳೆಯಲ್ಲೇ ಮೈಸೂರಿನಲ್ಲಿ ಶಿಲ್ಪಿಯ ಕೈಗಳಲ್ಲಿ ಅರಳಿರುವ ರಾಮಲಲ್ಲಾ ಮೂರ್ತಿ ಕೂಡ ಅಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಮೂವರಿಗೆ ಸಿಕ್ಕಿತ್ತು ಬಾಲರಾಮನ ಮೂರ್ತಿ ಕೆತ್ತುವ ಅವಕಾಶ. ಮೈಸೂರಿನ ಶಿಲ್ಪಿ ಕೆತ್ತಿದ ರಾಮಲಲ್ಲಾ ಮೂರ್ತಿಯೇ ಅಂತಿಮವಾಯ್ತ. ಸಾಮಾನ್ಯವಾಗಿ ಶ್ರೀಕೃಷ್ಣನ ಬಾಲಲೀಲೆಗಳು ಪುರಾಣದಲ್ಲಿ ಉಲ್ಲೇಖವಾಗಿದೆಯೇ ಹೊರತು ರಾಮನ ಬಾಲ್ಯದ ಬಗ್ಗೆ ಅಷ್ಟೇನು ಉಲ್ಲೇಖಗಳಿಲ್ಲ. ಆದರೂ ಅಯೋಧ್ಯೆ ರಾಮ ಜನ್ಮ ಭೂಮಿ ಅಂದ ಮೇಲೆ ಅಲ್ಲಿ ಬಾಲರಾಮ ಇರಲೇಬೇಕಲ್ವಾ? ಹಾಗಾಗಿ ರಾಮ ಮಂದಿರದಲ್ಲಿ ಅತ್ಯಾಕರ್ಷಕವಾದ ರಾಮಲಲ್ಲಾನ ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ರಾಮ ಬಾಲಕನಿದ್ದಾಗ ಹೇಗಿದ್ದ ಅನ್ನೋ ಪರಿಕಲ್ಪನೆಯಲ್ಲಿ ಈ ವಿಗ್ರಹ ಇರುತ್ತೆ. ಇಂತಹ ಸುಂದರ ಬಾಲರಾಮನ ಮೂರ್ತಿಯನ್ನ ಕೆತ್ತೋಕೆ ರಾಜಸ್ಥಾನದ ಒಬ್ಬರು ಹಾಗೂ ಕರ್ನಾಟಕದ ಇಬ್ಬರೂ ಸೇರಿದಂತೆ 3ರಿಗೆ ಅವಕಾಶ ನೀಡಲಾಗಿತ್ತು. ಹೀಗೆ 3ರು ನಿರ್ಮಿಸಿದ್ದ ಬಾಲರಾಮನ ಮೂರ್ತಿಯಲ್ಲಿ ಕನ್ನಡಿಗ, ಅದರಲ್ಲೂ ಮೈಸೂರಿನ ಶಿಲ್ಪಿ ಕೆತ್ತಿದ ಬಾಲರಾಮನ ಮೂರ್ತಿ ಆಯ್ಕೆಯಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಮೈಸೂರಲ್ಲಿ ಸಂಭ್ರಮವೋ ಸಂಭ್ರಮ. ಅಷ್ಟೇ ಅಲ್ಲ, ಶಿಲ್ಪಿಯ ಕುಟುಂಬವಂತೂ ಹೊಸ ವರ್ಷದ ಹೊತ್ತಲ್ಲಿ ಸಂತೋಷದಲ್ಲಿ ಮುಳುಗಿ ಹೋಗಿದೆ. ಸದ್ಯ ಆ ಶಿಲ್ಪಿಯ ಕುಟುಂಬದ ಹರುಷ ಅದೇಗೆ ಮುಗಿಲು ಮುಟ್ಟಿದೆ ಅನ್ನೋದನ್ನ ಹೇಳೋದಕ್ಕಿಂತ ಮೊದಲು ಆ ಶಿಲ್ಪಿಯ ಬಗ್ಗೆ ಹೇಳ್ತೀವಿ, ಮೊದಲು ಕೇಳಿ. ಇದೀಗ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವೋಟಿಂಗ್ ಮೂಲಕ ಪ್ರತಿಷ್ಠಾಪನೆಗೊಳ್ಳಲು ಆಯ್ಕೆಯಾಗಿರುವ ಆ ಮೂರ್ತಿ ಕೆತ್ತಿರೋದು ಒಬ್ಬ MBA ಪದವೀಧರ, ಅರುಣ್ ಯೋಗಿರಾಜ್. ಆದರೆ ಅವರು ಕೇವಲ ಪದವೀಧರರಾಗಿ ಉಳಿದವರಲ್ಲ, ಕಲಾಕೃತಿಗಳ ನಿರ್ಮಾಣದಲ್ಲಿ ಇವರದ್ದು ಎತ್ತಿದ ಕೈ. ಇವರ ಹೆಸರು ಅರುಣ್ ಯೋಗಿರಾಜ್. ಮೈಸೂರು ಮಣ್ಣಿನ ಅಪ್ಪಟ ಪ್ರತಿಭೆ. ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಏಕಾಏಕಿ ತಲೆಮಾರಿನ ಪರಂಪರೆಯಾಗಿ ಬೆಳೆದು ಬಂದ ಕೆತ್ತನೆಯ ಕೆಲಸದ ಕಡೆಗೆ ವಾಲಿ ಅಪ್ಪಟ ನುರಿತ ಶಿಲ್ಪಿಯಾದರು. ಅಪ್ಪ, ತಾತ, ಮುತ್ತಾತ ಎಲ್ಲರೂ ಶಿಲ್ಪಿಗಳೇ. ಅಜ್ಜ ಬಸವಣ್ಣ ಶಿಲ್ಪಿ ಮೈಸೂರು ರಾಜರ ಆಸ್ಥಾನದಲ್ಲಿದ್ದವರು. 250 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ನಮ್ಮ ಮನೆತನ. ಅವರ ಸೇವೆ ಮೆಚ್ಚಿ ನಮಗೆ ದೇವರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ.
ಆ ಒಂದು ವರ ನೀಡೋ ಸಮಯದಲ್ಲಿ ನಾನಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಇದು ಅಂತ ಏನಿಲ್ಲ. ಇದು ನಮ್ಮ ಪೂರ್ವಜರು ಅವ್ರು ನೋಡಿ ಅವ್ರ ಕೆಲಸ ಉಳಿಸ್ಕೊಂಬಂದಿದ್ದಕ್ಕೆ ಅದ್ರ ಕಲಿಯಲಿಕ್ಕಾಯ್ತು. ನಮ್ಮ ತಂದೆ ಕೆಲಸ ಮಾಡ್ಕೊಂಬಂದಿದ್ದಕ್ಕೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಾನ್ಫಿಡೆಂಟ್ ಇರ್ಬೋದು, ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಇರ್ಬೋದು ಸಿಕ್ತು. ನಾಲೆಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ನಮ್ಮ ತಾತಿಂದ ನಮ್ಮ ತಂದೆಗೆ, ನಮ್ಮ ತಂದೆಯಿಂದ ನನಗೆ. ನಾನು ಮೂಲತಃ ನಾನು ಎಂ ಬಿ ಎ ಪದವಿದ್ದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. 2006-08 ನನ್ನ ಎಂ ಬಿ ಎ ಮುಗಿಸಿ ನಾನು ಒಂದು ಕೆಲಸ ಮಾಡ್ತಿರ್ತೀನಿ. ನಂತರ ನಾನು ಅದು ಬಿಟ್ಟು ಇಲ್ಲಿಗೆ ಬರ್ತೀನಿ. ಹೀಗೆ ವಂಶ ಪಾರಂಪರ್ಯವಾಗಿ ಬೆಳೆದು ಬಂದ ಶಿಲ್ಪಕಲೆಯಿಂದಾಗಿ ಇಂದು ಅವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶಾಶ್ವತವಾಗಿ ನೆಲೆಯೂರಲಿರುವ ಬಾಲರಾಮನನ್ನ ಎಲ್ಲರೂ ಅಚ್ಚರಿಗೊಳ್ಳುವ ರೀತಿಯಲ್ಲಿ ಕೆತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೇಳೆ ಅರುಣ್ ಯೋಗಿರಾಜ್ ಅವರ ಕುಟುಂಬದೊಂದಿಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಅರುಣ್ ಯೋಗಿರಾಜ್ ಅವರ ತಾಯಿಗೆ ನಮ್ಮ ಜೊತೆಲಿದ್ದಾರೆ. ಅಮ್ಮ, ನಿಮ್ಮ ಮಗ ಕೆತ್ತಿರುವಂತಹ ರಾಮ ನಾಳೆ ಪ್ರತಿಷ್ಠಾಪನೆಗೆ ಆಗ್ತಾನೆ, ಒಬ್ಬ ತಾಯಿಯಾಗಿ ತಮಗೆ ಎಷ್ಟು ಸಂತೋಷ? ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಮಾಡಬೇಕು ಅಂತ ಹೋದಾಗ ಮಗು ಅವರು ಏನೂ ನೋಡಲಿಲ್ಲ, ನಾನು ಮಾಡ್ಬೇಕು ಕಣಮ್ಮ ಅಂತಂದ. ಅಯ್ಯೋ, ಇಷ್ಟೊಂದು ಸಣ್ಣ ಆಗಿದೆಯಲ್ಲಪ್ಪ, ಅಂದ್ರೆ ಅಡುಗೆಯನ್ನು ಮಾಡ್ಕೊಡ್ತೀನಿ ಕಣಪ್ಪ, ಬೇಡ ಕಣಮ್ಮ, ನಾನೇ ಅಲ್ಲೇ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಂಗೆ ಅದೊಂದು ತುಂಬ ಕನಸಾಗ್ಬಿಟ್ಟಿದೆ, ನಾನು ಮಾಡಬೇಕು, ಇಡೀ ಜಗತ್ತೇ ನೋಡಬೇಕು, ನಾನು ಮಾಡ್ತೀನಿ ಕಣಮ್ಮ ಅಂತ ಮಾಡಿದಾನೆ. ಈಗ ತೋರಿಸಿದ್ರ ಫೋಟೋ ನಿಮಗೆ ಹೆಂಗ್ ಬಂದಿದೆ? ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಕಲೆ ಇಲ್ಲಿಗೆ ಹೊರಟೋಗುತ್ತೆ ಅನ್ಕೊತಿದ್ರು, ಇವಾಗ ಕಲೆ ಇಡೀ ಪ್ರಪಂಚನೇ ನೋಡ್ತಾ ಇದೆ. 51 ಇಂಚಿನ ಬಾಲರಾಮನ ವಿಗ್ರಹದಲ್ಲಿ ಇರೋದೆಂತಹ ಕಳೆ, ಮೈಸೂರು ಶಿಲ್ಪಿಯ ರಾಮಲಲ್ಲಾ ಮೂರ್ತಿಯೇ ಆಯ್ಕೆಯಾಗಿದ್ದೇಕೆ? ಬಾಲರಾಮನನ್ನ ಯಾರೂ ನೋಡಿಲ್ಲ. ಹೀಗೆ ನೋಡದ ಬಾಲರಾಮನನ್ನ ಕೆತ್ತೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಆದ್ರೆ ಅದಕ್ಕಾಗಿ ಅರುಣ್ ಯೋಗಿರಾಜ್ ಸಾಕಷ್ಟು ಶ್ರಮ ವಹಿಸಿದ್ದಾರೆ. 6 ತಿಂಗಳು ಕಾಲ ಅಯೋಧ್ಯೆಯಲ್ಲಿ ಉಳಿದಿದ್ದಾರೆ. ಅದಕ್ಕೂ ಮುನ್ನವೇ ಈ ಅವಕಾಶ ಒದಗಿ ಬಂದಾಗ ಸಾಕಷ್ಟು ಯೋಚಿಸಿದ್ದಾರೆ. ರಾಮಲಲ್ಲಾ ಮೂರ್ತಿಯ ಕೆತ್ತನೆಗೆ ಯೋಗಿರಾಜ್ ಆಯ್ಕೆ ಆಗ್ತಾ ಇದ್ದಂತೆ ಅವರಿಗೆ ಕಂಕಣ ಧಾರಣೆ ಮಾಡಲಾಗಿತ್ತು. ಬಳಿಕ ಶ್ರೀರಾಮನ ಸ್ತೋತ್ರವನ್ನ ಪಠಣೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಕೆತ್ತನಾ ಕಾರ್ಯ ಪರಿಪೂರ್ಣವಾಗಿರಬೇಕು ಅನ್ನೋ ಕಾರಣಕ್ಕೆ ಸದಾ ಮಕ್ಕಳ ಒಡನಾಟದಲ್ಲೇ ಕಳೆದು ಹೋಗಿದ್ರು. ಚಿಣ್ಣರ ಮೇಳ, ಮಕ್ಕಳಿರುವ ಕಡೆಯಲ್ಲೆಲ್ಲ ಗಂಟೆಗಟ್ಟಲೆ ಕೂತು ಬಾಲರಾಮ ಹೀಗಿದ್ದಿರಬಹುದಾ, ಹಾಗಿದ್ದಿರಬಹುದಾ ಅಂತ ಮಕ್ಕಳ ಹಾವಭಾವದೊಂದಿಗೆ ತುಲನೆ ಮಾಡುತ್ತಾ ಬಾಲರಾಮನನ್ನ ಮೊದಲು ತಾವು ಕಾಲ್ಪನಿಕವಾಗಿ ಕಣ್ತುಂಬಿಕೊಂಡಿದ್ದಾರೆ. ಬಳಿಕ ಅಡಿಯಿಂದ ಹಣೆಯವರೆಗೆ 51 ಇಂಚು ಎತ್ತರ ಇರುವ ಪ್ರತಿಮೆಯೊಂದಿಗೆ ಪ್ರಭಾವಳಿಯೂ ಕೂಡ ಒಳಗೊಂಡಂತೆ 8 ಅಡಿ ಎತ್ತರ, 3.5 ಅಡಿ ಅಗಲ ಇರುವ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ್ದಾರೆ. 3 ವರ್ಷದ ಮಗುದು ಏನ್ ವ್ಯತ್ಯಾಸ ಇರುತ್ತೆ? ಮಗು ಮುಖ 5 ವರ್ಷ ಆದ್ಮೇಲೆ 7-8 ವರ್ಷ ಆದ್ಮೇಲೆ ಏನಾಗುತ್ತೆ ಮಗುದು ವ್ಯತ್ಯಾಸ? ಸೊ ನಾನು ಏನ್ ಮಾಡಿದೆ, 1-3 ವರ್ಷದ ಮಗು ಮಕ್ಕಳ ಫೋಟೋಗಳನ್ನ ತಗೊಂಡಿದ್ದೆ. ಅದಾದ ನಂತರ 5 ವರ್ಷದ ಬಾಲಕ, 4-5 ವರ್ಷದ ಮಕ್ಕಳಗಳದಿರ್ಬೋದು, ಮತ್ತೆ 7 ವರ್ಷದ್ದು. ಇದರಲ್ಲಿ ನಾವು ಕೀ ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಆದಷ್ಟು, ಜೊತೆಗೆ ಅದು ಮಗು ರೀತಿ ಕಾಣಬಾರ್ದು ನಮಗೆ, ಅದರಲ್ಲಿ ರಾಮರ ದೈವತ್ವ ಬೇಕು. ಸೊ ಅದಕ್ಕೆ ನಾವು ಕ್ಲಾಸಿಕಲ್ ಫಾರ್ಮಲ್ಲಿ ಎಷ್ಟು ನಾವು ಇದನ್ನು ನಾವು ತೊಗೊಂಡೋಗ್ಬೋದು, ಎಷ್ಟು ನೈಜತೆಯಲ್ಲಿ ಎಷ್ಟು ಮಟ್ಟಕ್ಕೆ ನಿಲ್ಲಿಸ್ಬೇಕು, ಅದನ್ನು ಈ ಒಂದು ಪ್ರೋಸೆಸ್ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ. ಯಾಕಂದ್ರೆ ಕಲ್ಲಲ್ಲಿ ನಿಮ್ಗೆ ಒಂದೇ ಅವಕಾಶ ಇರುತ್ತೆ ಮಾಡೋಕ್ಕೆ, ಮತ್ತೆ ಮತ್ತೆ ಇರಲ್ಲ. ಸೊ ಅದರಿಂದ ನಮ್ಗೆ ಒಂದೇ ಅವಕಾಶದಲ್ಲಿ ಹುಡುಕಾಟ ಮಾಡಬೇಕಾಗಿರುತ್ತೆ. ಆದ್ರೆ ಹಾಗೆ ಕೆತ್ತಿದ ಮಾತ್ರಕ್ಕೆ ಕೆಲಸ ಮುಗಿದು ಹೋಗೋದಿಲ್ಲ. ಅಷ್ಟೇ ಆಗಿದ್ದಿದ್ರೆ ಹೀಗೆ ರಾಮ ಮಂದಿರದ ಗರ್ಭಗುಡಿಗೆ ಆಯ್ಕೆ ಆಗ್ತಾ ಇರಲಿಲ್ಲ. 51 ಇಂಚು ಎತ್ತರದ ಬಾಲರಾಮನ ಮೂರ್ತಿಯಲ್ಲಿ ದೈವ ಕಳೆ ತುಂಬಿಕೊಂಡಿದೆ, ಬಾಲ ಪ್ರಭೆ ಅಡಗಿಕೊಂಡಿದೆ. ಅಸಲಿಗೆ ಆಯ್ಕೆಗಾರರೇ ಈ ಬಾಲರಾಮನ ಪ್ರತಿಮೆಯನ್ನ ಕಂಡು ಅಚ್ಚರಿಗೆ ಒಳಗಾಗಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟಿ ವಿಮಲೇಂದ್ರ ಮೋಹನ್ ಪ್ರತಾಪ್ ಮಿಶ್ರಾ ಅವರಂತೂ ಈ ಬಾಲರಾಮನ ಪ್ರತಿಮೆಯ ಬಗ್ಗೆ ತಮ್ಮ ಅನುಭವವನ್ನ ಹೇಳಿಕೊಂಡಿದ್ದಾರೆ. ನೀವು ಈ ಪ್ರತಿಮೆಯನ್ನ ನೋಡ್ತಾ ಇದ್ರೆ ಮಂತ್ರ ಮುಗ್ಧಗೊಳ್ಳುತ್ತೀರಿ. ವಿಗ್ರಹವೇ ನಮ್ಮೊಂದಿಗೆ ಮಾತನಾಡುತ್ತಿದೆಯೇನೋ ಅನ್ನೋ ಹಾಗೆ ಭಾಸವಾಗುತ್ತೆ. ಹಾಗಾಗಿ ನನ್ನ ಮತ ಅರುಣ್ ಯೋಗಿರಾಜ್ ಅವರ ರಾಮಲಲ್ಲಾ ಮೂರ್ತಿಗೆ ಅಂದಿದ್ದಾರೆ. ಸದ್ಯ ಇವರ ರಾಮಲಲ್ಲಾ ಮೂರ್ತಿಯೇ ಆಯ್ಕೆಯಾಗಿದ್ದು ಅವರಿಗೆ ಇದಾಗಲೇ 7,000 ಗಣ್ಯರೊಟ್ಟಿಗೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆಯಂತೆ. ಆದರೂ ಇನ್ನೂ ಅಧಿಕೃತ ಮಾಹಿತಿಯೊಂದು ಹೊರಬೀಳೋದು ಬಾಕಿ ಇದೆ. ದಿನಕ್ಕೆ 12 ಗಂಟೆಗಳ ಕಾಲ ಮೂರ್ತಿಯ ಕೆತ್ತನೆಯ ಕೆಲಸ, ರಾಮಲಲ್ಲಾ ಕೆತ್ತನೆಯ ಕೆಲಸ ಮುಗಿಯುತ್ತಿದ್ದ ಹಾಗೆ ಶಿಲ್ಪಿಗೆ ಆಗಿದ್ದಂತಹ ಸಂಕಟ. ಶಿಲ್ಪ ಕಲೆಯಲ್ಲಿ ಎತ್ತಿದ ಕೈ ಅರುಣ್ ಯೋಗಿರಾಜ್. ಇದಾಗಲೇ ಅವರ ಕೈಯಲ್ಲಿ ಅದೆಂಥದ್ದೋ ಅದ್ಭುತ ಕಲಾಕೃತಿಗಳು ದೇಶಾದ್ಯಂತ ರಾರಾಜಿಸುತ್ತಿವೆ. ಇಂಡಿಯನ್ ಗೇಟ್ನಲ್ಲಿ ರಾರಾಜಿಸುತ್ತಿರುವ 28 ಅಡಿ ಏಕಶಿಲೆಯ ಕಪ್ಪು ಗ್ರಾನೈಟ್ನಲ್ಲಿ ಅರಳಿರೋ
ಸುಭಾಷ್ ಚಂದ್ರ ಬೋಸ್ ಅವರ ಕಲಾಕೃತಿ ಸೇರಿದಂತೆ ಕೇದಾರನಾಥದಲ್ಲಿ 12 ಅಡಿಯ ಶಂಕರಾಚಾರ್ಯ ವಿಗ್ರಹ, ಮೈಸೂರಿನ 5 ಅಡಿಯ ಗರುಡ ದೇವರ ವಿಗ್ರಹ, ಭಾರತದ ಅತಿ ದೊಡ್ಡ 10 ಅಡಿಯ ಅಮೃತ ಶಿಲೆಯ ಶ್ರೀರಾಮಕೃಷ್ಣ ಪರಮಹಂಸರ ಶಿಲ್ಪ, ಹೀಗೆ ನಾನಾ ಕೃತಿಗಳು ಅಲ್ಲಲ್ಲಿ ನೆಲೆಯೂರಿವೆ. ಇವುಗಳ ಕೊಡುಗೆಯಿಂದಾಗಿ ಅರುಣ್ ಯೋಗಿರಾಜ್ ಅವರಿಗೆ ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಕರೆ ಬಂದಿದೆ. ಆದರೆ ಹೀಗೆ ಕೆತ್ತನೆ ಕೆಲಸ ಮುಗಿತಿದ್ದ ಹಾಗೆ ಅವರು ಸಂಕಟಪಟ್ಟಿದ್ದಾರೆ. ಅದಕ್ಕೆ ಕಾರಣ ಅವರ ತಂದೆ. ಇದನ್ನೆಲ್ಲ ನೋಡಲು ನನ್ನ ತಂದೆ ಇಲ್ಲವಲ್ಲ ಅನ್ನೋ ಕೊರಗು ಅವರನ್ನ ಹೆಚ್ಚಾಗಿ ಕಾಡಿದೆಯಂತೆ. ನನಗೆ ಇಲ್ಲ, ನನಗೆ ವಿಗ್ರಹ ಪೂರ್ತಿ ಆದ ಕೂಡ ಅಳು ಬಂದ್ಬಿಡ್ತು, ನಮ್ಮ ತಂದೆ ಇಲ್ಲವಲ್ಲ ಇದು ನೋಡಕ್ಕೆ. ನನಗೆ ಹಿಂಗೆ ಆಗ್ತಾ ಇದೆ, ಪ್ರತಿ ಸಲ ದೊಡ್ಡ ದೊಡ್ಡ ಕೆಲಸ ಸಿಕ್ಕಾಗ್ಲಲ್ಲೂ ಚೆನ್ನಾಗಿ ಮಾಡಿದಾಗ್ಲೂ ಅನ್ಸುತ್ತೆ ನಮ್ಮ ತಂದೆ ಇಲ್ವಲ್ಲ ನೋಡಕ್ಕೆ. ಡೆಲ್ಲಿ ಇಂಡಿಯಾ ಗೇಟ್ ಮಾಡಿದೆ, ಎಷ್ಟು ಖುಷಿನೂ ಅಷ್ಟೇ ದುಃಖನೂ ನನಗೆ ಜೊತೆ ಜೊತೆಯಲ್ಲಿ ಬರ್ತಾ ಇದೆ. ಜನ್ಮ ಕೊಟ್ಟ ತಂದೆ ಜೊತೆಗೆ ವಿದ್ಯೆ ಕಲಿಸಿದ ಗುರು. ನಾನು ಕೆಲಸ ಶುರು ಮಾಡಿದ್ದು ಪ್ರಪಂಚ ಖುಷಿ ಪಡಿಸ್ಬೇಕು ಅಂತೇನಲ್ಲ, ನಮ್ಮ ತಂದೆ ಖುಷಿ ಪಡಿಸ್ಬೇಕು ಅಂತ ಅಷ್ಟಕ್ಕೆ ನಾನು ಕೆಲಸ ಶುರು ಮಾಡಿದ್ದು. ಸೊ ಅಂತ ಅವರು ಇಲ್ಲ ಅಂದರೆ ನನಗೆ ಒಂದೊಂದು ಕಡೆ ತುಂಬ ಯಾವಾಗಲೂ ಬೇಜಾರಾಗುತ್ತೆ. ಎಸ್ಪೆಷಲಿ ಈಗಲೂ ಅಷ್ಟು ರಾಮನ ವಿಗ್ರಹ ಮಾಡಿದಾಗ ಫಿನಿಶ್ ಆಗಿ ಪಾಲಿಶ್ ಆದಮೇಲೆ ತುಂಬ ಒಳಗೆ ಸಂಕಟ ಆಗ್ಬಿಡ್ತು, ನಮ್ಮ ತಂದೆ ಇಲ್ಲ ಎಷ್ಟು ಬಂದು ಮಾಡಿದ್ದೀನಿ ನಾನು ಕಷ್ಟಪಟ್ಟು ನೋಡಕ್ಕೆ. ಕೆಲಸ ಕಲಿಸಿಕೊಟ್ಟವರೇ ಕೆಲಸ ನೋಡೋಕೆ ಇಲ್ಲ, ಕೈ ಹಿಡಿದು ನಡೆಸಿದವರೇ ಇಂದು ಚಪ್ಪಾಳೆ ತಟ್ಟಿ ಭೇಷ್ ಅನ್ನೋಕೆ ಇಲ್ಲ ಅಂದ್ರೆ ಯಾರಿಗಾದ್ರೂ ಅದು ನೋವಿನ ಸಂಗತಿಯೇ. ಆದ್ರೂ ತಂದೆ ಹಾಗೂ ಪೂರ್ವಜರ ಆಶೀರ್ವಾದದಿಂದಲೇ ಇಂದು ಶಿಲ್ಪಿ ಅರುಣ್ ಯೋಗಿರಾಜ್ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ರಾಮಲಲ್ಲಾ ಮೂರ್ತಿ ಮಾಡೋಕೆ ಸಾಧ್ಯವಾಗಿದೆ ಅನ್ನೋ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಿದೆ.